ನಗರಸಭೆಯ ಅಧಿಕಾರಿಗಳು ಒಂದು ತಿಂಗಳಿನಿಂದ ಕಸ ವಿಲೇವಾರಿ ಮಾಡಿ ಎಂದು ಕೇಳಿದರೆ ನಾಳೆ ಮಾಡುತ್ತೇವೆ, ನಾಡಿದ್ದು ಮಾಡುತ್ತೇವೆ ಎಂದು ಇದೇ ರೀತಿ ಉಡಾಫೆ ಉತ್ತರ ಕೊಟ್ಟು ಕಳಿಸುತ್ತಿದ್ದಾರೆ ಎಂದು ನಗರಸಭಾ ಸದಸ್ಯ ರಮೇಶ್ ಗೌಡ ಹೇಳಿದರು. ಇವರು ನಗರದ ನಗರಸಭೆ ಎದುರು ಟ್ರ್ಯಾಕ್ಟರ್ ನಿಲ್ಲಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡು ಮಾತನಾಡಿದರು. ನಾನು 9 ವರ್ಷಗಳಿಂದ 27ನೇ ವಾರ್ಡಿನ ವಾಸವಿ ಕಾಲೋನಿಯಲ್ಲಿ ಆಯ್ಕೆಯಾಗಿ ಬಂದಿದ್ದೇನೆ. ವಾರ್ಡಿನ ಸಾರ್ವಜನಿಕರು ದಿನನಿತ್ಯ ನನ್ನ ಮುಂದೆ ಬಂದು ಕಸ ವಿಲೇವಾರಿ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಇದರಿಂದಾಗಿ ನಗರಸಭೆಗೆ ಈ ಹಿಂದೆ 1 ತಿಂಗಳಿಂದ ಕಸ ಹಾಗೂ ಚರಂಡಿಗಳನ್ನು ಕ್ಲೀನ್ ಮಾಡಿ ಎಂದು ಹೇಳಿದರು. ನಾಳೆ ಮಾಡುತ್ತೇವೆ, ನಾಡಿದ್ದು ಮಾಡುತ್ತೇವೆ, ಹೀಗೆ ದಿನನಿತ್ಯ ಸುಳ್ಳುಗಳನ್ನು ಹೇಳಿಕೊಂಡು ಬರುತ್ತಿದ್ದಾರೆ. ಅಲ್ಲದೆ ನಾನೊಬ್ಬ ಹಾಲಿ ಸದಸ್ಯನಾಗಿ ನನ್ನ ಸ್ಥಿತಿಯ ಹೀಗಾದರೆ ಇನ್ನು ಸಾರ್ವಜನಿಕರ ಸ್ಥಿತಿ ಏನಾಗಬಹುದು ಎಂದು ಆಕ್ರೋಶಭರಿತರಾಗಿ ಅಧಿಕಾರಿಗಳಿಗೆ ಟ್ರ್ಯಾಕ್ಟರ್ನ ನಗರಸಭೆ ಮುಂದೆ ನಿಲ್ಲಿಸಿ ಕಸವನ್ನು ಸುರಿಯುವುದಾಗಿ ಡ್ರೈವರ್ಗೆ ಹೇಳುತ್ತಾರೆ. 9 ವರ್ಷ ನಾನು ಸದಸ್ಯನಾಗಿ ಇಲ್ಲಿ ಎಲ್ಲರಿಗೂ ಇದು ಮಾಡ್ಕೊಂಡ್ಬಂದಿದ್ದೆ. ಇಲ್ಲ, 1 ತಿಂಗಳಿಂದ ಹೇಳಿದ್ರು ನೀವು ಅದಕ್ಕೆ ಕಿವಿ ಕೊಡಲಿಲ್ಲ, ಮಾಡ್ಕೊಂಡಿಲ್ಲ. ಅರ್ಧ ಆಯ್ತಾ? ಅರೇ ತೋರ್ತಿದ್ದಾರ, ಅನ್ಲೋಡ್ ಸೇರ, ಇದು ಚೆಕ್ ಮಾಡ್ಸೋದೈತಿ. ಬೇಡ, ಮಾಡ್ರಿ, ಇದು ನೀವು ಮಾಡೋದು ಅಂತ ಹೇಳ್ತಿಲ್ಲ. ಯಾವ ಮಾಡ್ರಿ? ಆಸ್ತಿ ಬಂದಾಗ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಬ ಸದಸ್ಯ ಬಂದು ವಿಷಯವನ್ನು ತಿಳಿಗೊಳಿಸಿ ನಾಳೆ ಕಸ ವಿಲೇವಾರಿ ಮಾಡಿ ಎಂದು ಎಚ್ಚರಿಕೆ ಕೊಟ್ಟು ಹಿಂತಿರುಗಿದರು. ಸರ್, ಏನ್ ಸಮಸ್ಯೆ? 1 ತಿಂಗಳಿಂದ ಹೇಳ್ತಾ ಇದೀವಿ, 27ನೇ ವಾರ್ಡಲ್ಲಿ ವಾಸವಿ ಕಾಲೋನಿಯಲ್ಲಿ ಇವರು ಕಿವಿಗೆ ಹಾಕಂತಿಲ್ಲ. ಹೇಳಿದ್ರೆ ಈಗ ಮಾಡಿಸ್ತೀವಿ, ನಾಳೆ ಮಾಡಿಸ್ತೀವಿ, ನಾಡ್ದು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ರೋಸ್ ಎದ್ದು ಅಲ್ಲಿ ಜನಗಳು ನನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಜನಗಳು ನನ್ನ ಕೇಳ್ತಾರೆ, ಇಲ್ಲಿ ಬಂದು ನಗರಸಭೆ ಕೇಳ್ತಾರೆ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ನಗರಸಭೆ ಸುಮ್ಮನೆ ಇದಾಗಿದೆ. ಅದರಿಂದ ನಾನೇ ರೋಡ್ ಮಾಡಿಸ್ಕೊಂಡು ನಗರಸಭೆ ಮುಂದೆ ಗೊತ್ತಾಗಲಿ, ಸಾರ್ವಜನಿಕ ಚಳ್ಳಕೆರೆ ತಾಲೂಕಿಗೆ ಗೊತ್ತಾಗಲಿ. ನಗರಸಭೆ ಸದಸ್ಯರದೇ ಈ ರೀತಿ ಆದರೆ ಸಾಮಾನ್ಯ ಜನ ಯಾವ ಪರಿಸ್ಥಿತಿ? ಮೌನೇಶ್ ಆಚಾರ್, NKSTV4, ಚಳ್ಳಕೆರೆ.